ನಾವು ಮಾಡಿದ್ದನ್ನು ನಾವೇ ನೋಡಿ ಏನು ಹೇಳೋಕ್ಕೂ ಆಗಲ್ಲ. ಮಾಡಬೇಕಾದ್ರೆ ಈ ಥರ ಸ್ಕ್ರೀನ್ ಮೇಲೆ ಬರುತ್ತೆ ಅನ್ನೋ ಕಲ್ಪನೆ ಕೂಡ ಇರಲ್ಲ. ಬಟ್ ಭಾಳ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಕೂಡ. ಈ ಅಂಬರನ್ನು ನನ್ನ ಎದುರಿಗೆ ಮಾಡ್ತಿದ್ದ ಪೃಥ್ವಿ ಅಲ್ಲನಪ್ಪ. ಏನ ಈ ಹುಡುಗ ಹೆಂಗೆ ಮಾಡ್ತಾನ ಏನೋ ಅಂತ ಇಲ್ಲಿ ನೋಡಿದರೆ ಅದ್ಭುತವಾಗಿ ಮಾಡಿದನ್ರಿ. ಭಾಳ ಮೆಚ್ಚುಗೆ ಆಯಿತು. ಅದಕ್ಕೆ ಸ್ಕ್ರೀನ್ ಮೇಲೆ ಏನು ಬರುತ್ತೆ ಅನ್ನೋದು ನಮಗೆ ಮುಂಚಿತವಾಗಿ ಗೊತ್ತಾಗಲ್ಲ, ನೋಡಿದ ಮೇಲೆ ಗೊತ್ತಾಗೋದು. ಅದಕ್ಕೆ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡೋದು ಅಪ್ಪಡಿ ಇಲ್ಲ ನಾವು ಏನು ಹುಚ್ಚುಚ್ಚಾಗಿ ಆ್ಯಕ್ಟ್ ಮಾಡ್ತಾನೆ ಅಂದ್ಕೊಂಡೆ. ಇಲ್ಲಿ ನೋಡಿದರೆ ಇಸ್ ರಿಮಾರ್ಕಬಲ್ ಸ್ಕ್ರೀನ್ ಪ್ರೆಸೆನ್ಸ್. ಹಾಗೆ ನಮ್ಮ ಹೀರೋ ಹೀರೋಯಿನ್ ಇವರು ಎಲ್ಲರದು ಕೂಡ ಅದ್ಭುತವಾದ ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ನಂದು ಕೂಡ. ನಮ್ಮ ಡೈರೆಕ್ಟ್ರು ಅಷ್ಟೇ, ಫಸ್ಟ್ ಟೈಮ್ ಡೈರೆಕ್ಟರ್, ಏನು ಮಾಡ್ತಾನೋ ಏನು ಕತಿಯೋ ಅಂತ. ನಮಗೆ ಅವರು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ, ಅದಕ್ಕೆ ಮೆಚ್ಚಿಕೊಂಡೆ. ನಾ ಈಗ ನೋಡಿರೋದು ಟ್ರೈಲರ್, ನನಗಿನ್ನೂ ಸಿನಿಮಾ ತೋರಿಸಿಲ್ಲ, ಕಾರಣ ಏನೋ ಗೊತ್ತಿಲ್ಲ. ಟ್ರೈಲರ್ ನೋಡಿದ ಮೇಲೆ ಅದಕ್ಕೊಂದು ಸೂಚನೆ ಕೊಡುತ್ತೆ ಸಿನಿಮಾ ಹೇಗಿರಬಹುದು ಅಂತ. ಅದನ್ನು ಆ ಸೂಚನೆ ಭಾಳ ಚೆನ್ನಾಗಿದೆ. July 8th ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ರಿಲೀಸ್ ಮಾಡಿ, ನಿಮಗೆ ಶುಭ ಹಾರೈಸ್ತೀನಿ. ಜನ ಬಂದು ಡೆಫಿನೆಟ್ಟಾಗಿ ಮೆಚ್ಕೋತಾರೆ. ನಾನು ಹಿಂದೆ ಈ ಅನೇಕ ಇದನ್ನು ಮಾಡಿದ್ದೆ, ಒಂದು ಸೀರೀಸು ಟಿ ವಿ, ಲೆಪ್ರಸಿ, ಶುಗರ್ ಕಂಪ್ಲೇಂಟ್ಸ್, ಈ ಥರದ್ದು ಶಾರ್ಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ ಕೈಂಡ್ ಆಫ್ ಥಿಂಗ್. ಆವಾಗ ಜನಕ್ಕೆ ಒಂದು ರೀತಿ ಹೆದರಿಸ್ದಂಗೆ, ಓಕೆ ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ, ನೀವು ಹುಷಾರು ಹಂಗೆ. ಬಟ್ ಈ ಸಿನಿಮಾದಲ್ಲಿ ಒಂದು ಭಾಳ ಮೆಚ್ಕೊಂಡಿತ್ತು ನನಗೆ ಅಂದರೆ, ಹೆದರಿಬೇಡ್ರಿ, ಒಳ್ಳೆ ಸರಿ ಹೋಯ್ತಲ್ಲ. ಇಟ್ ಇಸ್ ಓನ್ಲಿ ಮ್ಯಾನೇಜ್ಮೆಂಟ್ ಆಫ್ ದಿಸ್ ಹೆಲ್ತ್ ಕಂಡೀಷನ್ ಅನ್ನೋದನ್ನು ಬಹಳ ಚೆನ್ನಾಗಿ ತಂದಿದ್ದಾರೆ. ಓಕೆ, ಹಂಗಾಗಿ ಶುಗರ್ ಇರೋರು ಬಂದು ನೋಡಿದರೆ, ಓ ಪರವಾಗಿಲ್ಲ, ನಮ್ಮ ಜೀವನ ಏನು ಮುಗಿದೋಗಲಿಲ್ಲ, ವಿ ಕ್ಯಾನ್ ಮ್ಯಾನೇಜ್ ಅನ್ನೋ ಇದು ಬರುತ್ತೆ, ಸೂಚನೆ. ಹಾಗೆ ಇಲ್ಲದೇ ಇರೋರಿಗೆ ಅನ್ಯಾಯವಾಗಿ ಪಡ್ಕೋಬೇಡಿ ಇದನ್ನು, ನಿಮ್ಮ ಹುಷಾರಲ್ಲಿ ವಿರಿ ಅಂತ ಹೇಳ್ದಂಗಾಗತ್ತೆ. ಒಟ್ಟಿನಲ್ಲಿ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಮೆಸೇಜ್ ಅಂತ ಹೇಳಬಹುದು. ಅದು ಅಂತರ್ಗತವಾಗಿ ಇದರೊಳಗೆ ಬಂದಿದೆ. ಶುಗರ್ ಇದ್ದೂ ಕೂಡ ಹೇಗೆ ಜೀವನವನ್ನು ಚೆನ್ನಾಗಿ ನಿಭಾಯಿಸಬಹುದು, ಜೀವನದ ಪ್ರತಿ ಕ್ಷಣವನ್ನು ಸವಿಯಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.